ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅಶ್ವಿನಿ ನಕ್ಷತ್ರ ಧಾರವಾಹಿಯ ಮೂಲಕ ನಕ್ಷತ್ರದಂತೆ ಕಿರುತೆರೆಗೆ ಎಂಟ್ರಿ ಕೊಟ್ಟು ಅದಾದ ನಂತರ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಲಾಂಗ್ ಗ್ಯಾಪ್ನ ನಂತರ ಮತ್ತೊಮ್ಮೆ ಈಗ ಕಿರುತೆರೆಗೆ ಒಂದು ನನ್ನ ದೇವರು ಧಾರವಾಹಿಯ ಮೂಲಕ ಮಯೂರಿ ಮಯೂರಿಯವರು ಕಂಬ್ಯಾಕನ್ನು ಮಾಡಿದ್ದಾರೆ ಸೊ ನನ್ನ ದೇವರು ಧಾರವಾಹಿಯ ಬಗ್ಗೆ ಅವರ ಜೀವನದ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಅಶ್ವಿನಿ ಮೇಡಮ್ ಮೊದಲನೇದಾಗಿ ನಮಸ್ತೆ ಹೇಗಿದ್ದೀರಾ ವಿಸ್ತಾರ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ಮಯೂರಿ ಮಾಡುವ ಪ್ರೀತಿಯ ನಮಸ್ಕಾರಗಳು ನಾನು ಬೊಂಬಾಟಾಗಿದ್ದೀನಿ ಸೊ ನಿಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ನ್ಯೂಸ್ ಓಡ್ತಾ ಇದೆ ಸೊ ವೆರಿ ನೈಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಾಂಪ್ಲಿಮೆಂಟನ್ನು ಕೊಟ್ಟಿದ್ರಿ ಆ್ಯಂಡ್ ಸೊ ನನ್ನ ದೇವರು ಆಫ್ಟರ್ ಅಂದರೆ ಕಿರುತೆರೆಯಲ್ಲಿ ನಕ್ಷತ್ರ ಆಯಿತು ಅದಾದ ನಂತರ ಒಂದಷ್ಟು ಸಿನಿಮಾಗಳಾಯಿತು ಮಗುವಾಯಿತು ಎಲ್ಲ ಆಯಿತು ಸೊ ಈಗ ಮತ್ತೊಮ್ಮೆ ನಿಮ್ಮ ಅಭಿಮಾನಿಗಳ ಮುಂದೆ ನನ್ನ ದೇವರ ಧಾರವಾಹಿಯ ಮೂಲಕ ಬಂದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಖುಷಿ ಆಗುತ್ತೆ ಬಿಕಾಸ್ ಸುಮಾರು ವರ್ಷಗಳ ನಂತರ ಸೊ ಆ ಒಂದು ಗ್ಯಾಪಲ್ಲಿ ಕಥೆ ಕೇಳುವಾಗ ನನ್ನ ದೇವರು ಕಥೆ ಕೇಳಿದಾಗ ಇದೇನೋ ನನ್ನ ಕೆಲವೊಂದು ಹಾಗೆ ಅನಿಸುತ್ತೆ ಏನೋ ಋಣ ಇತ್ತೋ ಏನೋ ಅಥವಾ ಮಾಡಬೇಕು ಏನೋ ಒಂದು ಸ್ಪಾರ್ಕ್ ಅನ್ಸುತ್ತೆ ಮಾಡಬೇಕು ಅಂತ ಸೊ ಆ ಟೈಮಲ್ಲಿ ಈ ಕಥೆ ಕೇಳಿದಾಗ ನನ್ನ ಪರ್ಸ್ನಲ್ ಲೈಫ್ಗೂ ಸೆಟ್ ಆಗಬೇಕಲ್ಲ ಈಗ ಜವಾಬ್ದಾರಿಗಳಿರುತ್ತೆ ಒಂದು ತಾಯಿ ನಾನು ಒಂದು ಮಗಳು ನಾನು ಬಿಸ್ನೆಸ್ ಅಂತ ಇದೆ ಎಲ್ಲ ನೋಡ್ಕೋಬೇಕು ಅದ್ರ ಜೊತೆಗೆ ಸೀರಿಯಲ್ ಅಂತ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡಬೇಕಾಗತ್ತೆ ಸೊ ತುಂಬ ಮೀಟಿಂಗ್ಸ್ ಎಲ್ಲ ಆದಮೇಲೆ ಮ್ಯಾಮ್ ನನಗೆ ಕಥೆ ಹೇಳಿದಾಗ ರಮೇಶ್ ಸರ್ ಡಿರೆಕ್ಷನಲ್ಲಿ ಸೊ ಅವಕಾಶ ಅಂತ ಬಂದಾಗ ಅದು ಮತ್ತೆ ಬರುತ್ತೋ ಇಲ್ವೋ ಅಥವಾ ಯು ನೆವರ್ ನೋ ಸೊ ಐ ಆಲ್ವೇಸ್ ಬಿಲೀವ್ ಕೆಲವೊಂದು ನಿಮಗೆ ಮನಸ್ಸಿಗೆ ತಾಕಿದಾಗ ಅಥವಾ ಗಟ್ ಫೀಲಿಂಗ್ ಅನಿಸುತ್ತೆ ಮಾಡಬೇಕು ಅಂತ ಸೊ ಅದು ಅನಿಸಿದ್ದು ನನಗೆ ಈ ಒಂದು ಈ ಒಂದು ಪ ಕಥೆ ಸೊ ಹಾಗಾಗಿ ಒಪ್ಕೊಂಡೆ ಆ್ಯಂಡ್ ತುಂಬ ಖುಷಿ ಇದೆ ಸೊ ಸೋಮವಾರದಿಂದ ಶನಿವಾರ ಬರುತ್ತೆ ಸಂಜೆ ಆರು ಮೂವತ್ತಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಪುಟ್ಟ ಹುಡುಗಿ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಒಂದು ಬಡ ಕುಟುಂಬದಲ್ಲಿ ಒಂದು ಹಳ್ಳಿಯಲ್ಲಿ ಬೆಳೀತಿರುವ ಒಂದು ಅನಾಥೆಯ ಕಥೆ ಇವಳಿಗೆ ದೇವರು ಅಂದ್ರೆ ಸಚ್ಚಿದಾನಂದ ದಣಿಗಳು ಅಂತ ಅವಿನಾಶ್ ಅವರು ಮಾಡ್ತಿರುವಂತಹ ಪಾತ್ರ ಸೊ ಇವಳಿಗೆ ದೇವರ ಸ್ವರೂಪದಲ್ಲಿರುವಂತಹ ಕಣ್ಣಿಗೆ ಕಾಣೋ ದೇವರು ಅವಳಿಗೆ ಆ್ಯಂಡ್ ಸಿಕ್ಕಾಪಟ್ಟೆ ಸ್ವಾಭಿಮಾನಿ ಸೊ ಹೆಣದಿರೋ ರೀತಿ ಈಕೆಯದು ತುಂಬ ಚೆನ್ನಾಗಿ ನೋಡುಗರಿಗೆ ಈಗ ನಾನೇ ಪ್ರೇಕ್ಷಕರಾಗಿ ಆ ಪಾತ್ರ ಇಷ್ಟಪಟ್ಟಿದ್ದೀನಿ ಎಷ್ಟು ಚಂದ ಅಲ್ಲ ಈ ಹುಡುಗಿ ತಪ್ಪಿ ಎಲ್ಲಿದೆ ಅದನ್ನು ದಿರ್ ನಿರಾಕರಿಸ್ತಾಳೆ ಎಲ್ಲಿ ಸತ್ಯವನ್ನು ಮಾತಾಡಬೇಕು ಮಾತಾಡ್ತಾಳೆ ಒಂಚೂರು ಮನಸ್ಸಲ್ಲಿ ಅನ್ನೋದಿಲ್ಲ ಸೊ ತುಂಬ ತುಂಬ ಮುದ್ದಾದಂತಹ ಪಾತ್ರ ಸೊ ನಾನು ಅಷ್ಟೇ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಸೊ ನಿಭಾಯಿಸ್ತಾ ಇದ್ದೀನಿ ಅಂತ ಅಂದ್ಕೋತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನಿಜ ಜೀವನದಲ್ಲೂ ನಿಮ್ಮ ಹೆಸರು ಮಯೂನಿ ಪಾತ್ರದ ಹೆಸರು ಸಹ ಮಯೂರಿ ಸೊ ಹೇಗೆ ಅನ್ನಿಸ್ತಿದೆ ಐ ತಿಂಕ್ ನನ್ನ ಹೆಸರು ತುಂಬ ಇಷ್ಟ ಆಗ್ಬಿಟ್ಟಿದೆ ಅವರಿಗೆ ಅದಕ್ಕೆ ಮಯೂರಿ ಅಂತ ಹೇಳ್ಬಿಟ್ರು ಅಶ್ವಿನಿ ನಕ್ಷತ್ರದಲ್ಲಂತೂ ನೀವು ಮತ್ತು ಜೆ ಕೆ ಅವರ ತುಂಟಾಟ ಚೆನ್ನಾಗಿತ್ತು ಹೆಂಡತಿ ಅಂತ ಅವ್ರು ಅನ್ನೋದು ಸೊ ನೀವು ಅವರಿಗೆಲ್ಲ ಚುಡಾಯಿಸ್ತಿದ್ರು ಗಂಡ ಅಂತ ಪತಿದೇವ ಅಂತ ಹೇಳ್ಬಿಟ್ಟೆಲ್ಲ ಕರಿತಿದ್ರು ಸೊ ಈ ಒಂದು ಸೀರಿಯಲಲ್ಲಿ ನಿಮ್ಮ ಮತ್ತು ಅವಿನಾಶ್ ಅವರ ಬಗ್ಗೆ ಯಾವ ರೀತಿಯಂತಹ ಒಂದು ಬಾಂಡಿಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನಿಮ್ಮ ಕಿರುತೆರೆ ಅಭಿಮಾನಿಗಳೆಲ್ಲ ಈ ಕಥೆಗೂ ಆ ಕಥೆಗೂ ಐ ಥಿಂಕ್ ನಾವು ಕಂಪ್ಯಾರಿಸನ್ ಮಾಡಿದ್ರೆ ತಪ್ಪಾಗುತ್ತೆ ಬಿಕಾಸ್ ಎಲ್ಲದಕ್ಕೂ ಅದರದೇ ಆದಂಥ ಒಂದು ಅಂಶ ಇರುತ್ತೆ ಅದರದೇ ಆದಂಥ ಒಂದು ಪವರ್ ಇರುತ್ತೆ ನನ್ನ ದೇವರು ಅಂತ ನನ್ನ ದೇವರು ಸಚ್ಚಿದಾನಂದ ದಣಿಗಳು ಅಂತ ಇವಳು ಹೇಳ್ತಾಳೆ ಅಂದರೆ ಇದ್ರ ತಾರಾ ಬಳಗ ಫಸ್ಟ್ ಆಫ್ ಆಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ಲ ಲೆಜೆಂಡರಿ ಆ್ಯಕ್ಟರ್ಸ್ ಇದಾರೆ ಇದರಲ್ಲಿ ಆ್ಯಂಡ್ ಇದು ಇದ್ರದ್ದು ಇದ್ರ ಕಥೆಯ ಒನ್ ಲೈನೇ ಬ್ಯೂಟಿಫುಲ್ಲಾಗಿದೆ ಎಲ್ಲ ಪಾತ್ರಗಳು ಸೊ ಈಕೆ ಈಕೆ ನೋಡೋದೇ ಒಂದು ಖುಷಿ ಎಲ್ರಿಗೂ ಬಿಕಾಸ್ ಇವಳು ಸೀನ್ಸ್ ಇದೆ ಅಲ್ಲ ಇವು ತಾಯಿ ಮನೆ ಪೋರ್ಷನ್ ಆಗಿರ್ಬೋದು ಅಥವಾ ಅವಿನಾಶ್ ಅವರ ಮನೆ ಪೋರ್ಷನ್ ಆಗಿರ್ಬೋದು ಇಟ್ಸ್ ಸೋ ಬ್ಯೂಟಿಫುಲ್ ಸೊ ಅದು ನೋ ಎಪಿಸೋಡ್ ಬೈ ಎಪಿಸೋಡ್ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಈ ಜಾನ್ರಾ ಹೇಗಿದೆ ಅಂತ ಸೊ ಪ್ರೀತಿಗಿಂತ ಇಲ್ಲಿ ಆರಾಧನೆ ಜಾಸ್ತಿ ಇದೆ ಸೊ ಐ ಥಿಂಕ್ ಅವಳು ಆರಾಧಿಸ್ತಾಳೆ ಅವ್ರನ್ನ ಭಕ್ತಿ ಇದೆ ಅವ್ರ ಬಗ್ಗೆ ಸೊ ಹಾಗಾಗಿ ಇದು ತುಂಬ ರೆಸ್ಪೆಕ್ಟಬಲ್ ಏನಂತಾರೆ ರಿಸ್ಪೆಕ್ಟಬಲ್ ಆಗಿರುವಂಥ ಒಂದು ಸಂಬಂಧ ಇದು ಸೊ ಅದು ಹೇಗೆ ಟರ್ನ್ ಔಟ್ ಆಗುತ್ತೆ ಏನಾಗುತ್ತೆ ನನಗೂ ಮತ್ತು ಅಂದರೆ ಆ ಪಾತ್ರ ಮಯೂರಿಗೂ ಮತ್ತು ಆ ಸಚ್ಚಿದಾನಂದ ದಣಿಗಳಿಗೂ ಹೇಗೆ ನಂಟಾಗುತ್ತೆ ಅವಳು ಕಾಮನೆಗೆ ಹೋಗ್ತಾಳೆ ಸೊ ಇದೆಲ್ಲ ಅರ್ಥ ಆಗಬೇಕಂದ್ರೆ ಸೀರಿಯಲ್ ನೋಡಬೇಕು ಎಲ್ಲ ಇವಾಗ ಹೇಳೋಕ್ಕಾಗಲ್ಲ ಸೀರಿಯಲ್ಸ್ ಆಯಿತು ಸಿನಿಮಾಗಳಲ್ಲೂ ಮಾಡಿದ್ರಿ ಸೊ ನಮ್ಮ ದರ್ಶನ್ ಅವರು ಯಾಕೆ ಮಾಡಿರುವಂತಹ ಕರಿಯಾ ಸಿನಿಮಾವನ್ನು ಅಂದರೆ ನೀವು ಕರಿಯಾ ಟು ಸಿನಿಮಾದಲ್ಲಿ ನೀವು ಮತ್ತು ಸಂತೋಷ್ ಅವರು ಸ್ಕ್ರೀನನ್ನು ಶೇರ್ ಮಾಡಿದ್ರಿ ಸೊ ಈಗ ದರ್ಶನ್ ಅವರಿರುವಂಥ ಸಿಚುವೇಶನ್ ಬಗ್ಗೆ ಆಗಿರ್ಬೋದು ದರ್ಶನ್ ಸರ್ ಅವ್ರ ಬಗ್ಗೆ ಆಗಿರ್ಬೋದು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಸೋ ಕರಿಯಾ ಟೂ ಜ್ಞಾಪಿಸಿದ್ರಿ ನೀವು ನನ್ನ ನನ್ನ ಮೂರನೇ ಸಿನಿಮಾ ಅದು ಸೊ ಆಫ್ ದರ್ಶನ್ ಸರ್ ಬಗ್ಗೆ ನನಗೆ ಆನೆಸ್ಟ್ಲಿ ಸ್ಪೀಕಿಂಗ್ ಸರ್ ಬಿ ಇವಾಗ ಸೀರಿಯಲ್ ಶೆಡ್ಯೂಲ್ ತುಂಬ ಟೈಟ್ ಯುನೋ ಕಂಟಿನ್ಯೂ ಶೂಟಿಂಗ್ ಮಾಡ್ತೀವಿ ಆ್ಯಂಡ್ ನಮ್ಮದೊಂದು ಚಿಕ್ಕದು ಒಂದು ಬಿಸ್ನೆಸ್ ಇದೆ ಮಗು ಇದೆ ಸೊ ಈಗ ಕರೆಂಟ್ ಅಫೇರ್ಸ್ ಏನಿದೆ ನೋಡೋಕ್ಕೆ ಸ್ವಲ್ಪ ಸಮಯ ಕಮ್ಮಿ ಯುನೋ ಫುಲ್ ಬ್ಯುಸಿ ಇರ್ತೀನಿ ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷ್ಯದ ಬಗ್ಗೆ ಮಾತ್ ಮಾತಾಡಿದ್ರೆ ತಪ್ಪಾಗುತ್ತೆ ಅಲ್ವಾ ಊಹೆ ಮಾಡಿಕೊಂಡು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಮಾತಾಡಿದ್ರೆ ತಪ್ಪಾಗುತ್ತೆ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅಂತಾರಲ್ಲ ಸೊ ಹಾಗೆ ಆ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಮಾತಾಡಕ್ಕೆ ಇಷ್ಟಪಡೋಲ್ಲ ಮೊದಲನೇದಾಗಿ ಎರಡನೇದಾಗಿ ಅವರ ಪರಿಸ್ಥಿತಿ ಖಂಡಿತವಾಗಲೂ ಬೇಜಾರಾಗುತ್ತೆ ಸೊ ಅವರು ಅದೇ ಇವರು ಅವ್ರಿಗೆ ಶಕ್ತಿ ಕೊಡಲಿ ಆ್ಯಂಡ್ ಆಲ್ಸೋ ಆ ಇನ್ಸಿಡೆಂಟಲ್ಲಿ ಆಗಿರೋ ಘಟನೆಯಿಂದ ಯಾರ್ಯಾರು ನೋವು ತಿಂದಿದ್ದಾರೆ ಅವರಿಗೆಲ್ಲ ಫಸ್ಟ್ ದೇವರು ಶಾಂತಿ ಕೊಡಲಿ ಆ್ಯಂಡ್ ಒಂದು ಧೈರ್ಯ ಕೊಡಲಿ ಮುಂದೆ ಜೀವನ ಸಾಕ್ಸೋಕ್ಕೆ ಮ್ಯಾಡಮ್ಗೆ ಬಸ್ರಿ ಅಂತ ಕೇಳ್ಪಟ್ಟೆ ಸೊ ಇಷ್ಟೇ ಗೊತ್ತಿರೋದು ನನಗೆ ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೇನು ಹೇಳೋಕ್ಕಾಗಲ್ಲ ಸೊ ಐ ಥಿಂಕ್ ಐ ಫೀಲ್ ವೆರಿ ಬ್ಯಾಡ್ ಆ್ಯಂಡ್ ಬಟ್ ಅದೊಂದು ಇನ್ಸಿಡೆಂಟಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿದೆ ಅಂತ ನಾವು ಗೇಜ್ ಮಾಡೋದು ಎಲ್ಲೋ ಒಂದು ಕಡೆ ನನಗೆ ತಪ್ಪು ಅನಿಸುತ್ತೆ ಬಿಕಾಸ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಎಲ್ಲರೂ ನಮ್ಮ ಒಂದು ಸ್ಯಾಂಡಲ್ವುಡ್ ಅನ್ನೋ ಒಂದು ಏನೋ ಘನತೆ ಏನಿದೆ ನಮಗೆಲ್ಲ ಒಂದು ಚಿಕ್ಕ ಟೆಕ್ನಿಷಿಯನ್ನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದು ಗೌರವ ಇದೆ ನಮಗೆ ನಾವಿಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ಊಟ ಮಾಡ್ತೀವಿ ಅಂತ ಸೊ ಹಾಗಾಗಿ ಇದನ್ನು ಬೆಳೆಸೋಕ್ಕೆ ಎಷ್ಟೊಂದು ಜನ ಹಗಲು ರಾತ್ರಿ ಪ್ರಯತ್ನ ಪಡ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಹೋಗಿದೆ ನಮ್ಮ ಒಂದು ಇಂಡಸ್ಟ್ರಿಯ ಹೆಸರು ಹಾಗಾಗಿ ಒಂದು ಇನ್ಸಿಡೆಂಟಿಂದ ಕಂಪ್ಲೀಟ್ ಇಂಡಸ್ಟ್ರಿ ಹಿಂಗಿದೆ ಅಂತ ಹೇಳೋದು ನನ್ನ ದೃಷ್ಟಿಕೋನದಲ್ಲಿ ತಪ್ಪು ಅನಿಸುತ್ತೆ ಬೆಳವಣಿಗೆ ಡೈಲಿ ಇದೆ ಎಲ್ಲ ಹೊಸೊಬ್ಬರು ಒಳ್ಳೊಳ್ಳೆ ಕಥೆಗಳನ್ನು ಮಾಡ್ತಿದ್ದಾರೆ ಒಳ್ಳೊಳ್ಳೆ ಕಥೆಗಳನ್ನ ನಾನೇ ಈಗ ಪೋಸ್ಟರ್ಸ್ ನೋಡ್ತಾ ಇರ್ತೀನಿ ಸೊ ಎಲ್ಲರೂ ತುಂಬ ಕಷ್ಟಪಡ್ತಿದ್ದಾರೆ ಆ್ಯಂಡ್ ಉನ್ನತ ಸ್ಥಾನದಲ್ಲೇ ಇದೆ ನಮ್ಮ ಇಂಡಸ್ಟ್ರಿಯ ಹೆಸರು ಅಲ್ಲೇ ಇಡೋಣ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ದೊಡ್ಡದಾಗಲಿ ಅಂತ ದೇವ್ರ ಹತ್ರ ಆಶಿಸ್ ಬೇಡ್ಕೋತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದು ಅಬ್ಸರ್ವ್ ಮಾಡಿದೆ ನೀವು ಅವರು ಸಹನ ಸ್ವಾಮಿ ಅವರ ಇದರ ವೈಫ್ ಸಹನ ಗರ್ಭಿಣಿ ಅಂದ ತಕ್ಷಣ ನೀವು ಎಲ್ಲೋ ಒಂದು ಕಡೆ ಇದ್ರಿ ಮೇಡಮ್ ಸೊ ಆ್ಯಸ್ ಎ ಹೆಣ್ಣಾಗಿ ಏನು ಹೇಳೋಕೆ ಇಷ್ಟಪಡ್ತಾರೆ ಅಷ್ಟೇ ಸಿ ಆನೆಸ್ಟ್ಲಿ ಸ್ಪೀಕಿಂಗ್ ಈಗ ನನಗೆ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ ಗೊತ್ತಿದ ಗೊತ್ತಿರೋದು ಈಗ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಖಂಡಿತವಾಗ್ಲು ಸರ್ ನನಗಷ್ಟೇ ಅಲ್ಲ ಐ ತಿಂಕ್ ಎಲ್ರಿಗೂ ನೋವಾಗುತ್ತೆ ಈಗ ಹೇಗಾಯ್ತು ಯಾಕಾಯ್ತು ಎಲ್ಲಾಯ್ತು ಏನಾಯ್ತು ಅಂತ ನನ್ನ ಪಕ್ಕಿಟ್ರೆ ನನಗೆ ಆಕೆ ಒಬ್ಬರೇ ಅವರೊಬ್ಬರೇ ಕಾಣಿಸ್ ಕಾಣಿಸುತ್ತೆ ನೋವಾಗತ್ತಲ್ವಾ ಅಂದ್ರೆ ಈಗ ನಾವು ಆ ಫೇಸ್ ನೋಡ್ಕೊಂಡು ಬಂದಿರೋದ್ರಿಂದ ಒಬ್ವಿಯಸ್ಲಿ ನೋವಾಗುತ್ತೆ ಸೊ ಆ ದೇವ್ರವರಿಗೆ ಈಗ ಎಲ್ಲರೂ ಹೇಳಿ ಎಲ್ಲರೂ ನೂರ ಎಂಟು ಏನೋ ಅವ್ರಿಗೆ ಸಹಾಯ ಇನ್ನೊಂದು ಮತ್ತೊಂದು ಮಾಡಲಿ ಅಂತ ಮಾಡಬೇಕು ನಾನು ಅವಕಾಶ ಸಿಕ್ಕರೆ ಮಾಡ್ತೀನಿ ಬಟ್ ನಾನು ಹೇಳ್ತಿರೋದು ಕೊನೆ ಪಕ್ಷ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ದೇವ್ರ ಶಕ್ತಿ ಕೊಡಲಿ ಅಂತ ನನ್ನ ನನ್ನ ಪರ್ಸ್ನಲ್ ವಿಶ್ ಅಷ್ಟೆ ಒಟ್ಟಾರೆಯಾಗಿ ಇನ್ನು ಇದು ಇದೇ ಸೋಮವಾರದಿಂದ ಸಂಜೆ ಆರು ಮೂವತ್ತಕ್ಕೆ ಬರ್ತಾ ಇದ್ದೀರಾ ಕಿರುತೆರೆ ವೀಕ್ಷಕರನ್ನು ಮತ್ತೊಮ್ಮೆ ಎಂಟರ್ಟೈನ್ ಮಾಡೋದಕ್ಕೆ ಸೊ ನಿಮ್ಮ ನನ್ನ ದೇವರು ಧಾರವಾಹಿಯ ಸಿನಿಮಾ ಧಾರವಾಹಿಯ ಮೂಲಕ ನಿಮ್ಮ ಆಡಿಯನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಏನು ಹೇಳಿ ತುಂಬ ಖುಷಿ ಆಗ್ತದೆ ನನ್ನ ದೇವರು ಸೀರಿಯಲ್ ಜುಲೈ ಎಂಟರಿಂದ ಸಂಜೆ ಆರು ಮೂವತ್ತಕ್ಕೆ ಸೋಮವಾರದಿಂದ ಶನಿವಾರ ಬರುತ್ತೆ ನನ್ನ ಹೊಸ ಹೆಜ್ಜೆ ನನ್ನ ಹೊಸ ಪ್ರಯತ್ನ ನನಗೆ ಸುಮಾರು ವರ್ಷಗಳಿಂದ ಪ್ರೀತಿ ತೋರಿಸಿದ್ದೀರಾ ಆ್ಯಂಡ್ ತುಂಬ ಇಷ್ಟಪಟ್ಟು ನನ್ನ ಪ್ರಾಜೆಕ್ಟ್ಸ್ನ ನೋಡಿದಿರ ಹಾಗೆ ಈ ನನ್ನ ದೇವರು ಸೀರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ಎಲ್ರಿಗೂ ಹೇಳಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಕೂತ್ಕೊಂಡು ಒಂದು ಕುಟುಂಬದ ಸಮೇತ ನೋಡುವಂತಹ ಒಂದು ಪ್ರಾಜೆಕ್ಟ್ ನನ್ನ ದೇವರು ಆಗಿರುತ್ತೆ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಒಳಗಾಗಲಿ ಆಲ್ ದಿ ಬೆಸ್ಟ್ ಇದಿಷ್ಟು ನಟಿ ಮಯೂರಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಮಂಜುನಾಥ್ ಶ್ರೀನಿವಾಸ್ ವಿಸ್ತಾರ ನ್ಯೂಸ್ ಬೆಂಗಳೂರು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ